ಅಯ್ಯೋ ಭಗವಂತ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರೆ ಕ್ಯಾ ಖೂಬ್ ಹೇ ಅಂತ ಒಂದಷ್ಟು ಜನ ಹೇಳ್ತಾವ್ರೆ ಪ್ರಭು ಹೇ ಪ್ರಭು ಹೇ ರಾಮ್ ಹೇ ಕ್ಯಾ ಹೋರಾ ಹೇ ಅಂತ ಇನ್ನೊಂದಷ್ಟು ಜನ ಹೇಳ್ತಾವ್ರೆ ಏನಪ್ಪಾ ಏನಪ್ಪ ಇದು ಕಾಮಿಡಿ ಅಂತೀರಾ ಎಸ್ ಸಂಸದ ಬಿ ಜೆ ಪಿ ಸಂಸದ ಭಗವಂತ ಖೂಬ ಮತ್ತು ಬಿ ಜೆ ಪಿಯ ಮಾಜಿ ಸಚಿವ ಹಾಗೆ ಹಾಲಿ ಶಾಸಕ ಪ್ರಭು ಚೌಹಾಣ್ ನಡುವಿನ ಸಂಘರ್ಷ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ಮಕ್ಕಳಿಗೂ ಪ್ರತಿ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ಜೀನಿ ಸಿರಿಧಾನ್ಯಗಳ ಹಾಲು ಭಗವಂತ ಕೂಬಾ ಕಡೆಯವರು ಹೇ ಅಯ್ಯೋ ಭಗವಂತ ಅಂತಿದ್ರೆ ಈ ಕಡೆ ಪ್ರಭು ಚೌಹಾಣ್ ಕಡೆಯವರು ಹೇ ಪ್ರಭು ಅಂತಾರೆ ಪ್ರಭು ಚೌಹಾಣ್ ವಿಧಾನಸಭಾ ಚುನಾವಣೆಯ ಬಳಿಕ ನನ್ನನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ದಾರೆ ಭಗವಂತ ಕೂಬಾ ಅವರು ಅವರು ಸಂಸದರಾಗಿ ಸಾಧಿಸಿದ್ದೇನೂ ಇಲ್ಲ ಹೇಗಾದರೂ ಮಾಡಿ ನನ್ನ ಮುಗಿಸ್ಬಿಟ್ಟು ಆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಮಾಡಿಸ್ಬಿಟ್ಟು ತಮ್ಮ ಕಡೆಯರು ಗೆಲ್ಲಿಸ್ಕೋಬೇಕು ಅಂತ ಹೀಗಾಗಿ ಭಗವಂತ ಕೂಬಾ ವಿರುದ್ಧ ಸಾಕಷ್ಟು ಸಂಘರ್ಷಗಳು ಸಾಕಷ್ಟು ಚರ್ಚೆಗಳು ಸಾಕಷ್ಟು ವ್ಯತ್ಯಾಸಗಳಾಗ್ತವೆ ಯಾವ ಕಾರಣಕ್ಕೂ ಬೀದರ್ ಲೋಕಸಭಾ ಟಿಕೆಟ್ ಈ ಬಾರಿ ಭಗವಂತ ಕೂಬಾಗೆ ಕೊಡಬಾರ್ದು 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 ಪ್ರಭು ಚೌಹಾಣ್ ಬಹಿರಂಗವಾಗಿ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟರು ಇಲ್ಲಿ ವಿಂಡೋದಲ್ಲಿ ವಿಡಿಯೋ ವಿಡಿಯೋ ಪ್ಲೇ ಆಗ್ತಿದೆ ನೀವು ನೋಡ್ಬೋದು ಸಮಾರಂಭವೊಂದರಲ್ಲಿ ವಿಜಯೇಂದ್ರ ಅವರ ಎಡಬದಿಯಲ್ಲಿ ಸಂಸದ ಭಗವಂತ್ ಕೂಬಾ ಕೂತ್ಕೊಂಡಿದ್ರೆ ಈ ಕಡೆ ಭಾಷಣ ಮಾಡ್ತಿದ್ದಂಥ ಪ್ರಭು ಚವ್ಹಾಣ್ ನೇರವಾಗಿ ಹೋಗ್ಬಿಟ್ಟು ವಿಜಯೇಂದ್ರ ಅವ್ರಿಗೆ ಕಾಲಿಗೆ ಬಿದ್ಬಿಡದ ವಯಸ್ಸಲ್ಲಿ ದೊಡ್ಡವರು ಪ್ರಭು ಚವ್ಹಾಣು ವಿಜೇಂದ್ರ ಅವ್ರಿಗೆ ಶಾಸಕರಾಗಿರ್ಬೋದು ರಾಜ್ಯಾಧ್ಯಕ್ಷರಾಗಿರ್ಬೋದು ಪ್ರಭು ಚವ್ಹಾಣಿ ಹಿಂದೆ ಮಿನಿಸ್ಟ್ರಾಗಿದ್ದವ್ರು ಎಲ್ಲಕ್ಕಿಂತ ವಯಸ್ಸಲ್ಲಿ ದೊಡ್ಡವರು ಓ ಕಾಲಿಗೆ ಬಿದ್ದುಬಿಟ್ಟು ಶಿವನೇ ಭಗವಂತ್ ಕುಬಾ ಅವ್ರಿಗೆ ಟಿಕೆಟ್ ಕೊಡಬಾರ್ದು ನಾನು ವೇದಿಕೆಯಲ್ಲಿ ಸಭಿಕರ ಮುಂದೆ ವಿಜಯೇಂದ್ರ ಅವರ ಕಾಲಿಗೆ ಬಿದ್ದಿದ್ದನ್ನು ಕೇಳ್ಕೊತೀನಿ ಅಂದರೆ ಏನು ದುರಂತದ ರಾಜಕೀಯ ರೀ ಯಪ್ಪ ರಾಜಕೀಯ ಹೈಟೆಕ್ ಈ ಒಂಥರ ಈ ಡ್ರಾಮಾಗಳನ್ನ ನೋಡ್ಬಿಟ್ರೆ ಒಂಥರ ಪ್ರಭು ಚವ್ಹಾಣ್ ಮತ್ತು ಭಗವಂತ್ ಕುಬಾಗ್ ಆಗ್ತಾ ಇಲ್ಲ ಸಾಕಷ್ಟು ಜನ ಬಿ ಜೆ ಪಿ ಶಾಸಕರುಗಳು ಬಹಿರಂಗವಾಗಿ ಆ ಭಾಗದಲ್ಲಿ ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಭಗವಂತ್ ಕುಬಾಗೆ ಕೊಡಬಾರ್ದು 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 ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ಆದರೆ ಇದೀಗ ನೇರವಾಗಿ ಭಗವಂತ ಕೂಬಾಗ್ ಎಂಥ ಮುಜುಗರ ರೀ ಯಾರಾದರೂ ಭಗವಂತ ಕೂಬಾಗ್ ಆಯ್ತಿರೋ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಯ್ತಿರೋ ಅವಮಾನ ನೋಡ್ರೆ ಸಾಕಪ್ಪ ಅಥ್ ನನ್ಗೆ ಟಿಕೆಟು ಬೇಡ ಏನೋ ಬೇಡ ಹೋಗ್ಬಿಡ್ತೀನಿ ಅಂತ ಸದಾನಂದ ಗೌಡ್ರು ಹೇಳಿದ್ರಲ್ಲ ಯಪ್ಪ ನಾನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಸಾಕು ನನಗೆ ಅಂತ ಹಂಗೆ ಹೋಗ್ಬಿಡ್ಬೇಕು ಹಂಗೆ ಮಾಡ್ತಾವ್ರೆ ನೀವು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರರು ನಿಮ್ಮ ಸಂಸದರು ಯಾರಾಗಬೇಕು ಅಂತ ಹೇಳಿ ಹಾಗೆ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಬಿ ಜೆ ಪಿಯ ಕಾರ್ಯಕರ್ತರು ನಾಯಕರುಗಳು ಮುಖಂಡರುಗಳು ಇನ್ಯಾರೋ ಭಗವಂತ ಕುಬಗೆ ಟಿಕೆಟ್ ಕೊಡಬೇಕೋ ಬೇಡ ಕಾಮೆಂಟ್ ಮಾಡಿ ಯಾರು ದೇಶದ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು